ನೋಡ್ರಿ, ನೈಟ್ ಕರ್ಫ್ಯೂ ಮಾಡಿದ್ದು ನನ್ನ ಎದುರಿಗೆ ಮೀಟಿಂಗ್ ಆಯ್ತು. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಗೆ ಇತ್ತು. ಅದು ಕರೆಕ್ಟ್ ಇತ್ತು. ಮುಖ್ಯಮಂತ್ರಿಗಳು ಹೇಳುವಾಗ ನಾನೇ ಇದ್ದೆ ಅಲ್ಲಿ ಪಕ್ಕದಲ್ಲೇ, ಟಿ ವಿ ಮುಂದೆ ಬರಲಿಲ್ಲ. ಅದು ತಪ್ಪದು, 10 ಗಂಟೆಯಿಂದ 6 ಗಂಟೆ ಮಾಡಿದ್ರೆ ಮಾಡಬೇಕು, ಇದಕ್ಕೆ ಫ್ರೀ ಬಿಡಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯಿಂದ ಜನರಿಗೆ ಸಮಸ್ಯೆ ಶುರುವಾಗೈತಿ. ಯಾರು ಒತ್ತಡಕ್ಕೆ ಮಾಡಿದ್ರು, ಏನಾದ್ರು ಬೇರೆ ವ್ಯವಹಾರ ಆಯ್ತು, ಹಿಂಗೆಲ್ಲ ಬರ್ತಾವೆ. ಅದಕ್ಕೆ ನಾ ಏನಂತೀನಿ ಅಂದರೆ, ಯಾವುದೇ ಪರಿಸ್ಥಿತಿಯಲ್ಲಿ ನೈಟ್ ಕರ್ಫ್ಯೂವನ್ನು ಮೊದಲು ಏನು ಮಾಡಿದ್ರು ಅದರಿಂದ ಮತ್ತು ಸರ್ಕಾರ ಒಂದ್ಸರಿ ತೀರ್ಮಾನ ಮಾಡಿದ ಹಾಗೆಲ್ಲ ಬದಲು ಮಾಡಬಾರ್ದು. ಈಗ ನಮ್ಮಲ್ಲಿ ಯಾಕೈತೆ ಡೆವಲಪ್ಮೆಂಟ್ ಅಂತ ಲ್ಯಾಂಡ್ ಅಕ್ವಿಷನ್ ಮಾಡ್ತಾರೆ, ಆಮೇಲೆ ಬಿಡ್ತಾರೆ ದುಡ್ಡಿಂದ, ಹಂಗಾಗಲ್ಲ. ತಪ್ಪಂತ ಹೇಳಿದ್ನಲ್ಲ ನಿನಗೆ, ಅದನ್ನ ಯಾಕೆ ಮಾಡಿ ರಾತ್ರಿ ಮಂದಿ ಮಕ್ಕೊಂಡಾಗ ಕರ್ಫ್ಯೂ ಮಾಡಿ ಅಂತ. 10 ಗಂಟೆ ಅದು ಇಲ್ಲ, 9:00 ಮಾಡಬೇಕಾಗಿತ್ತು. ಬಟ್ ಜನರಿಗೆ ಅನುಕೂಲ ಆಗುತ್ತೆ ಮಾಡ್ಯಾರ. 10 ಗಂಟೆಯಿಂದ 6 ಗಂಟೆಗೆ 110% ಕರೆಕ್ಟ್ ಇತ್ತು. ಅದು ಈಗೇನು ಮಾಡ್ಯಾರ ಟೋಟಲ್, ಇದು ಏನಂದ್ರೆ ಒಳ್ಳೇದಲ್ಲ ಮತ್ತು ಸರಿಯದಲ್ಲ. ಅದು ನೋಡ್ರಿ, ನಾ ಅದನ್ನ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂಥ ನಿರ್ಧಾರಗಳಿರು, ಸರಿನೋ ತಪ್ಪು ನಿರ್ಧಾರ ತೊಗೊಂಡ್ರು, ನಿರ್ಧಾರ ತೊಗೊಂಡು ಕೂಡಲೇ ಹಿಂದೆ ಹೋಗಬಾರ್ದು. ಯಾರೇ ಇಲ್ಲ, ಅವ್ರು ಮುಖ್ಯಮಂತ್ರಿ ಒಂದ್ಸರಿ ಮಾಧ್ಯಮದ ಮುಂದೆ ಹೇಳಿ, ನಾ ಇದ್ದೆ ಅಲ್ಲೇ ಕೃಷ್ಣಾದಾಗ ಇದ್ದೆ, 10 ಗಂಟೆಯಿಂದ 6 ಗಂಟೆ ಅಂದರೆ ಆಯ್ತಪ್ಪ, ಈಗ ಯಾಕೆ ಮಾಡಬೇಕು, 15 ದಿವಸ ಮೊದಲು ಹೇಳ್ಬೇಕಾಯ್ತಂದೆ ಅವ್ನು ಸುಧಾಕರ್ಗೆ ಹೇಳಿದೆ. ಮತ್ತು ಆ ಸುಧಾಕರ್ಗೆ ನಾನೆಲ್ಲ ಹೇಳಿನಿ, ನೀವು ಈ ಥರ ಮಾಡೋದ್ರಿಂದ ಜನರೇ ಬೇಸರ ಆಗ್ತಿದೆ, ಇದನ್ನು ನೀವು ಪೂರ್ವ ತಯಾರಿ ಮಾಡಬೇಕು. ಒಮ್ಮೆ ನೀವು ದಿಢೀರ್ನ ಈಗ ಮಾಡಿ ನೀವು ಇವತ್ತಿಂದ ಇವತ್ತಂದ್ರೆ ಏನು ಸರಿ ಅನ್ಸಂಗಿಲ್ಲ. ಅದಕ್ಕೆ ತಪ್ಪದು, 100% ತಪ್ಪದು, ಮಾಡಬಾರ್ದು. ಈಗೂ ಸಹಿತ ನಾನು ಹೇಳ್ತೀನಿ, 10 ರಿಂದ 6 ಗಂಟೆ ಮಾಡೋದು ಒಳ್ಳೆಯದು. ಜನರ ಆಕ್ರೋಶ ಥರ ಮಾಧ್ಯಮದವ್ರು ಆಕ್ರೋಶ ಮಾಡ್ಯಾರ. ಈಗೂ ಸಹ ಸರ್ಕಾರಕ್ಕೆ ನಾವು ಒಂದು ಕಿವಿಮಾತು ಹೇಳ್ತೀನಿ, ಏನು ತಪ್ಪಾಗಿಲ್ಲ, 10 ರಿಂದ 6 ಗಂಟೆ ಮಾಡಿರಿ. ಯಾರು ಏನಾರು ಅಂತಾರೆ, ಹೋಗ್ತಾರೆ, ಸರ್ಕಾರ ತೀರ್ಮಾನ ಹಾಗಲೆಲ್ಲ ಬದಲಾಗಲ್ಲ. ನೈಟ್ ಕರ್ಫ್ಯೂ ಅಗತ್ಯ ಇದೆಯಾ ಅಂತ ಸರ್? ಈಗಿನ ಕಾಲಕ್ಕೆ ಅಗತ್ಯ ಇರಲಿಲ್ಲ. ಅದು ಏನಂದ್ರೆ ಈಗ ಅದು ಒಂದು ಬೇರೆ ಬರ್ತದೆ, ಮತ್ತು ಕೇವಲ ಒಂದು ಕಮ್ಯುನಿಟಿ ಮೇಲೆ ಇಟ್ಕೊಂಡು ಮಾಡಿದಂತ ಬರಾದೈತಿ. ಈಗ ನ್ಯೂ ಇಯರ್ ಬಂತು ಅಂತ, ನ್ಯೂ ಇಯರ್ ಬಿಡಿ, ಕ್ರಿಸ್ಮಸ್ ಐತೆ ಅಂತ ಬರ್ದೈತಿ. ನ್ಯೂ ಇಯರ್ ಮಾಡಬಾರ್ದು, ನಾವು ಒಪ್ತೀವಿ. ನ್ಯೂ ಇಯರ್ ಈಗ ಗಲಾಟೆ ಮಾಡ್ತಿರ್ತಾರೆ, ನ್ಯೂ ಇಯರ್ 11 ದಿವಸ ಬ್ಯಾನ್ ಮಾಡಿದ್ರೆ ಒಳ್ಳೆಯದು, ಅವತ್ತು ಅದು ಪ್ರಿವಿಯಸ್ ಡೇ. ಬಟ್ ಕ್ರಿಸ್ಮಸ್ಸಕ್ಕೆ ಇವ್ರು ಮಾಡ್ಯಾರ ಅನ್ನುವಂಥದ್ದು ಎಲ್ಲರೂ ಮಾತಾಡ್ತಾರೆ. ಅದಕ್ಕೆ ಇದನ್ನು ಮಾಡುವಾಗ ಸಾರಾಸಾರ ಸರ್ಕಾರಗಳು ವಿಚಾರ ಮಾಡಬೇಕು, ವಿಚಾರ ಮಾಡಿ ಮಾಡಬೇಕು. ಒಮ್ಮಿಂದ ಮೇಲೆ ನಮ್ಮ ಯಾರು ಹೇಳೋರು ಕೇಳೋ ತೀರ್ಮಾನ ಮಾಡಿದ್ರೆ ತೀರ್ಮಾನಗಳು ಸರಿಯಾದ ಅಲ್ಲವು.